नमस्कार स्नेहितरे, हाय फ्रेंड्स, क्रिएटिव मधु वेलकम टू माय चैनल। नोड़ी नम ट्रक के एष्टु दोड्डु इवत्तु लोड इदे। सो इदु ट्रक बंदु दोड्डदु ट्राली, इदु होस ट्रक बेरे MAN अंत ट्रक हेसरु। सो हेवी लोड इदु, सो फुल ऐरन कब्बिण अदु। इदु एष्टु दोड्डु ट्रक अंतंद्रे 36 चक्रद ट्रक इदु। ई ट्रक ओडिसबेकु अंद्रे तुंबा अनुभव बेकु। ಇವಾಗ ನಾವು ಲೋಡ್ ಮಾಡಿಕೊಂಡು ಆಲ್ರೆಡಿ ಕಂಪ್ನಿಯಿಂದ ಹೊರಡ್ತಾ ಇದ್ದೀವಿ। ಯಾಕೆಂತಂದ್ರೆ ನಾವು ಇದನ್ನು ನೈಟಲ್ಲೇ ಗಾಡಿ ಓಡಿಸೋಕಾಗೋದು, ಡೇಯಲ್ಲಿ ಓಡಿಸೋದು ತುಂಬಾ ಕಷ್ಟ। ಯಾಕೆಂತಂದ್ರೆ ಈ ಟ್ರಕ್ ಬರ್ತಾ ಇದೆ ಅಂತಂದ್ರೆ ಆ ಕಡೆ ಈ ಕಡೆ ಯಾವುದೇ ಗಾಡಿಗಳು ವೆಹಿಕಲ್ಗಳು ಸೋ ಬರೋದಕ್ಕೆ ಅವಕಾಶ ಆಗಲ್ಲ। ಅಷ್ಟು ದೊಡ್ಡ ಹೆವಿ ಟ್ರಕ್ ಇದು, ನಮಗೆ ಮುಂದೆಗಡೆ ಹಿಂದೆಗಡೆ ಎರಡು ಕಡೆನೂ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ ನಮಗೆ। ಸೋ ನಮಗೆ ಮುಂದೆಗಡೆ ಅವ್ರು ಕರ್ಕೊಂಡು ಹೋಗ್ತಾರೆ ಸರ್, ಹಿಂದೆಗಡೆ ಒಬ್ಬರು ಬರ್ತಾ ಇರ್ತಾರೆ। ನಮ್ಮ ಜರ್ನಿ ಬಂದು ಮಿನಿಮಮ್ ಏನಿಲ್ಲ ಅಂತಂದ್ರೂ 20 ದಿನ 22 ದಿನ ಅಥವಾ ಒಂದು ತಿಂಗಳು। ಸೋ ಅಷ್ಟು ದೊಡ್ಡ ಜರ್ನಿ ಇದೆ ಈ ಟ್ರಕ್ಕಲ್ಲಿ। ಸೋ ಇವಾಗ ಹೊರಟಿದ್ದೀವಿ, ಯಾಕೆಂತಂದರೆ ಇದು ದಿನಕ್ಕೆ ಮಿನಿಮಮ್ 30 ಕಿಲೋಮೀಟ್ರ್ ಮೇಲೆ ಹೋಗಲ್ಲ। ಸೋ ಸಿಟಿ ಎಲ್ಲ ಪಾಸ್ ಮಾಡಬೇಕು ಅಂತಂದರೆ ನಾವು ನೈಟ್ ಟೈಮಲ್ಲೇ ಹೋಗಬೇಕು। ಸೋ ಆದ್ದರಿಂದ ನಮ್ಮ ಟ್ರಕ್ಕು ನೈಟ್ ಡ್ರೈವಿಂಗು ನೈಟ್ ಜರ್ನಿ ಮಾತ್ರನೇ। ಅಷ್ಟು ದೊಡ್ಡ ಹೆವಿ ಟ್ರಕ್ಕು ನೋಡಿ, ಎಷ್ಟು ದೊಡ್ಡದಾಗಿದೆ ಟ್ರಾಲಿ। ಆ್ಯಕ್ಚುಲಿ ಇವಾಗ ಏನು ಲೋಡ್ ಇದೆ ಅದನ್ನು ಬಂದು ನಾವು ಫುಲ್ಲು ಟ್ರಾಲಿ ಅಂತೀವಿ। ಸೊ ಮುಂದೆಗಡೆ ಇರೋದು ಮಾತ್ರನೇ ಟ್ರಕ್ಕು ನೋಡಿ, MAN ಟ್ರಕ್ಕು ಇದು ಕಂಪ್ನಿದು, ಅಷ್ಟು ದೊಡ್ಡ ಹೆವಿ ಟ್ರಕ್ಕು। ಸೊ ಹೊಡ್ತಾ ಇದ್ದೀವಿ ಇವಾಗ ನಾವು ಲೋಡ್ ತೊಗೊಂಡು। ನಮಗೆ ಕಂಪಲ್ಸರಿ ಮುಂದೆಗಡೆ ಹಿಂದೆಗಡೆ ಸೆಕ್ಯೂರಿಟಿ ಇದ್ದೇ ಇರ್ತಾರೆ, ಇರಲೇಬೇಕು। ಮತ್ತು ಈ ಲೋಡ್ ನಾವು ಏನು ತೊಗೊಂಡು ಹೋಗ್ತಾ ಇದ್ದೀವಿ, ಸೊ ಇವಾಗ ಇಲ್ಲಿಂದ ಲೆಫ್ಟ್ ತೊಗೊಬೇಕು। ಸೊ ಆಲ್ರೆಡಿ ನೋಡಿ ನಮಗೆ ಮುಂದೆಗಡೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಆಲ್ರೆಡಿ ಸೆಕ್ಯೂರಿಟಿ, ಸೊ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ, ಸೊ ಗಾರ್ಡ್ಸ್ ಅಂತ ಅಂತೀವಿ ನಾವು। ನೋಡಿ ಈ ಗಾಡಿ, ಇಷ್ಟು ದೊಡ್ಡ ಗಾಡಿ, ಹೆವಿ ಗಾಡಿ ಕಟ್ ಮಾಡಬೇಕು ಅಂತಂದರೆ ಲೆಫ್ಟು ರೈಟು ಹಿಂದೆ ಮುಂದೆ ಎಲ್ಲ ನೋಡ್ಕೊಂಡು ಕಟ್ ಮಾಡಬೇಕು। ಆ್ಯಕ್ಚುಲಿ ಮಿರರಲ್ಲಿ ಏನೂ ಗೊತ್ತಾಗಲ್ಲ ಇದಕ್ಕೆ, ಟ್ರಕ್ಗೆ CC ಕ್ಯಾಮ್ರಾ ಇರುತ್ತೆ। ಸೊ ಮುಂದೆಗಡೆಯಿಂದ ಹಿಡಿದು ಹಿಂದೆಗಡೆವರೆಗೂ CC ಕ್ಯಾಮ್ರಾ ಇರುತ್ತೆ। ಫ್ರಂಟಲ್ಲಿ ಒಂದು ಚಿಕ್ಕದು ಮಿನಿ TV ಇಟ್ಟಿರ್ತಾರೆ, ಅದರಲ್ಲಿ ನೋಡಿಕೊಂಡೇ ಗಾಡಿ ಕಟ್ ಮಾಡಬೇಕು। ಯಾವುದೇ ಕಾರಣಕ್ಕೂ ನಾವು ಎಲ್ಲ ಟ್ರಕ್ಕು ಓಡಿಸ್ದಂಗೆ ಅಲ್ಲ ಇದು। ಸೊ ಇದನ್ನು ಓಡಿಸ್ಬೇಕು ಅಂದರೆ ತುಂಬ ಅನುಭವ ಬೇಕು, ಅಷ್ಟು ದೊಡ್ಡ ಹೆವಿ ಟ್ರಕ್ಕು। ಇದರಲ್ಲಿ ರಿವರ್ಸ್ ಹಾಕೋದಿದೆಯಲ್ವಾ, ಇದರಲ್ಲಿ ರಿವರ್ಸ್ ಹಾಕ್ದವನೇ ಪಕ್ಕ ಡ್ರೈವರು। ಸೊ ಅಂಥ ಹೆವಿ ದೊಡ್ಡ ಟ್ರಕ್ಕು ಇದು, ಆ್ಯಕ್ಚುಲಿ ಇದನ್ನು ಟ್ರಾಲಿ ಅಂತೀವಿ। ಸೊ ನೀವು ಯಾವತ್ತನ ನೋಡಿದಿರ್ಬೋದು, ಕೆಲವು ನೋಡಿ ಲೈವಲ್ಲಿ ರೋಡ್ ಮೇಲೆ ಗಾಡಿಗಳು ಈ ದೊರ ದೊಡ್ಡದು ಟ್ರಕ್ಗಳು ಹೋಗ್ತಾಯಿದ್ರೆ ಹಿಂದೆಗಡೆ ಟಿ ಅಂತ ಹಾಕಿರ್ತಾರೆ। ಟಿ ಅಂತಂದರೆ ಟ್ರಕ್ ಟ್ರಾಲಿ ಅಂತ, ಸೊ ಟ್ರಕ್ ಅಂತಲ್ಲ ಟ್ರಾಲಿ, TT ಅಂತ ಹಾಕಿರ್ತಾರೆ, ಟ್ರಕ್ ಆ್ಯಂಡ್ ಟ್ರಾಲಿ ಅಂತ ಅದು। ಸೊ ನಾವು ಇಲ್ಲಿಂದ ರೈಟ್ ತೊಗೊಂಡು ಹೋಗ್ಬೇಕು। ಸೊ ಸಿಗ್ನಲ್ ಇದೆ ನೋಡಿ, ಆಲ್ರೆಡಿನೂ ನಾವು ಹೋಗ್ತಾ ಇರ್ಬೋದು, ಯಾಕಂದರೆ ನಮಗೆ ಪರ್ಮಿಷನ್ ಇರುತ್ತೆ। ಸೊ ಅದರಿಂದ ನಮ್ಮ ಟ್ರಕ್ಕಿಗೆ ಮಾತ್ರ ಪರ್ಮಿಷನ್ ಇರುತ್ತೆ, ಸೊ ನಾವು ಹೊರಡ್ಬೋದು, ಏನು ತೊಂದರೆ ಏನಿಲ್ಲ। ತುಂಬ ಹೆವಿ ದೊಡ್ಡ ಟ್ರಕ್ಕು, ಸೊ ನಾವು ನಮಗೆ ಲೋಡ್ ಇಳಿಸೋದಕ್ಕೆ ಏನಿಲ್ಲ ಅಂತಂದ್ರೂ 20 ದಿನ 21 ದಿನ ಆಗುತ್ತೆ। ಸೊ ನಮಗೆಲ್ಲ ನೈಟ್ ಜರ್ನಿನೇ, ಸೊ ಆಲ್ರೆಡಿ ಹೋಗ್ತಾ ಇದ್ದೀವಿ ಇವಾಗ ನಾವು। ನಮಗೆ ಎಲ್ಲೋದ್ರೂ ಸೆಕ್ಯೂರಿಟಿ ಮಾತ್ರ, ಎಲ್ಲಿ ನಾವು ಲೋಡ್ ತೊಗೊತೀವೋ ಅಲ್ಲಿಂದ ಹಿಡಿದು ಎಲ್ಲಿ ಅನ್ಲೋಡ್ ಮಾಡ್ತೀವೋ ಅಲ್ಲಿವರೆಗೂ ಸೆಕ್ಯೂರಿಟಿ ಕಂಪಲ್ಸರಿ ಇದ್ದೇ ಇರುತ್ತೆ। ನಮ್ಮ ಟ್ರಕ್ಕು ಬರಬೇಕಂದ್ರೆ ಈ ಲೋಡ್ ನೋಡಿ ಇವಾಗ ಎಷ್ಟು ದೊಡ್ಡದಾಗಿದೆ। ಸೊ ಆಲ್ಮೋಸ್ಟ್ ಆ ರೋಡ್ ಪೂರ್ತಿ ನಮ್ಮದು ಈ ಲೋಡ್ ಏನಿದೆ ಟ್ರಕ್ ಮೇಲೆ ಅದೇ ಇರುತ್ತೆ। ಸೊ ನಮ್ಮ ಟ್ರಕ್ ಬರ್ತಾ ಐತೆ ಅಂತಂದರೆ ಒಂಥರ ರಾಜ ಹುಲಿ ಬರ್ತಾ ಇದ್ದಂಗೆ, ಆ ಕಡೆ ಈ ಕಡೆ ಎಲ್ಲ ಯಾರೂ ಇರೋಂಗಿಲ್ಲ, ಯಾವುದೇ ಸರ್ಕಲ್ ಆಗಲಿ ಅಥವಾ ಎರಡು ರೋಡ್ ಇರಲಿ ನಾಲ್ಕು ರೋಡ್ ಇರಲಿ ದೊಡ್ಡ ಸರ್ಕಲ್ ಆಗಿರಲಿ ಯಾವುದೇ ಇದ್ರೂ ಸರಿ, ನಮ್ಮ ಟ್ರಕ್ ಬರ್ತಾ ಇದೆ, ನಮ್ಮ ಲಾರಿ ಬರ್ತಾ ಇದೆ ಅಂತಂದರೆ, ರಾಜ ಹುಲಿ ಬರ್ತಾ ಇದೆ ಅಂತಂದರೆ ಅಲ್ಲಿರೋ ಲೋಕಲ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಅವ್ರು ಬಂದು ಅಲ್ಲಿ ಯಾವುದೇ ವೆಹಿಕಲ್ಗಳು ಬರ್ದಿರೋಂಗೆ ಸ್ಟಾಪ್ ಮಾಡಿರ್ತಾರೆ। ಸೊ ಆ ಥರ ನಮ್ಮ ಟ್ರಕ್ ಬರ್ತಾ ಇದೆ ಅಂತಂದರೆ ಒಂಥರ ಸಿನಿಮಾ ಬರ್ತಾ ಇದ್ದಂಗೆ। ಸೊ ಆ ಕಡೆ ಈ ಕಡೆ ರೋಡು ಹಿಂದೆ ಮುಂದೆ ಎಲ್ಲನೂ ಬ್ಲಾಕ್ ಮಾಡಿ ಬಿಸಾಕಿರ್ತಾರೆ ಸೆಕ್ಯೂರಿಟಿ। ಸೊ ನಮ್ಮ ಟ್ರಕ್ ಅಂತಂದರೆ ಆ ಲೆವೆಲ್ಗೆ ಆ ಮಟ್ಟಕ್ಕೆ ಇರುತ್ತೆ ನಮ್ಮ ಡ್ರೈವಿಂಗು। ಸೊ ಈ ಥರ ಡ್ರೈವಿಂಗ್ ಡ್ರೈವ್ ಮಾಡೋ ಒಂದು ಗಾಡಿಗಳಿಗೆ ನಿಜವಾಗ್ಲು ತುಂಬ ಖುಷಿ ಆಗುತ್ತೆ, ಯಾಕೆಂತಂದರೆ ಮುಂದೆ ಸೆಕ್ಯೂರಿಟಿ ಹಿಂದೆ ಸೆಕ್ಯೂರಿಟಿ, ನಮ್ಮ ಗಾಡಿ ಬರ್ತಾ ಇದೆ ಅಂತಂದರೆ ನೋ ಸಿಗ್ನಲ್ಸು, ನೋ ಯಾವುದೇ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಯಾವುದೇ ಥರ ಇಲ್ಲ, ಸುಮ್ಮನೆ ಹೋಗ್ತಾ ಇರೋದು। ಪೊಲೀಸ್ ಅವರೇನೆ ನಮ್ಮ ಟ್ರಕ್ ಬರ್ತಾ ಇದೆ ಅಂತಂದರೆ ಪೊಲೀಸ್ ಅವರೇನೆ ಎಲ್ಲದಕ್ಕೂ ನಮಗೆ ಅನುಕೂಲ ಮಾಡಿಕೊಡ್ಬೇಕು। ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ಟ್ರಕ್ಗಳು ಹೋಗ್ಬೇಕಾದ್ರೆ ಯಾವುದೇ ಸಿಟಿಯಲ್ಲಾದ್ರೂ ಎಂಟ್ರಿ ಆಗಬೇಕು ಅಂತಂದರೆ ಅಲ್ಲಿರೋ ಲೋಕಲ್ ಪೊಲೀಸ್ ಅವ್ರಿಗೆ ನಾವು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ಬೇಕು ನೋಡಿ।
ಆಲ್ರೆಡಿ ನೋಡಿ ಪೊಲೀಸ್ ಅವರು ಬಂದು ನಿಂತಿರ್ತಾರೆ. ಸೊ ಈ ಥರ ರೋಡ್ ಬ್ಲಾಕ್ ಮಾಡಿರ್ತಾರೆ. ಎಲ್ಲೇ ಆದರೂ ಸರಿ ರೋಡು ಹೇಳಿದ್ನಲ್ವಾ, ಸರ್ಕಲ್ ಬರೋ ಜಾಗದಲ್ಲಿ, ನಾಲ್ಕು ರೋಡೋ ಅಥವಾ ಮೂರು ರೋಡೋ ಬರೋ ಜಾಗದಲ್ಲಿ ಇತ್ತು ಅಂತಂದರೆ ಫಸ್ಟೇ ಇಂಪ್ರಮೇಷನ್ ಕೊಟ್ಟರೆ ಆ ಥರ ರೋಡ್ ಬ್ಲಾಕ್ ಮಾಡಿರ್ತಾರೆ. ಯಾಕಂದರೆ ನಮ್ಮ ಗಾಡಿ ಬರಬೇಕು ಅಂತಂದರೆ ಸಡನ್ನಾಗಿ ಗಾಡಿ ನಿಲ್ಸೋಕ್ಕಾಗಲ್ಲ, ಸಡನ್ನಾಗಿ ಮೂವ್ ಮಾಡೋಕ್ಕಾಗಲ್ಲ. ಇಂಥ ಹೆವಿ ಲೋಡ್ ವೆಹಿಕಲ್ ಟ್ರಕ್ಗಳಿವೆಲ್ಲ ಹೆಂಗಿದೆ ನೋಡಿ. ನೈಟ್ ಜರ್ನಿ ಸೂಪರಾಗಿದೆ ಎಕ್ಸ್ಪೀರಿಯನ್ಸು. ಡ್ರೈವಿಂಗು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಹೆವಿ ಟ್ರಕ್ ತೊಗೊಂಡು ಹೋಗ್ತಾ ಇರೋದು. ನಿಜವಾಗ ತುಂಬ ಖುಷಿಯಾಗುತ್ತೆ ಈ ಥರ ಗಾಡಿ ಟ್ರಕ್ ಓಡಿಸ್ಬೇಕಂದ್ರೆ. ಅದು ನೈಟೇ ನಾವು ಡ್ರೈವಿಂಗ್ ಮಾಡೋದು. ಕಾರಣ ಏನಪ್ಪ ಅಂತಂದರೆ ಹೇಳಿದ್ನಲ್ವಾ, ಮೈನು ಸೆಕ್ಯೂರಿಟಿ ರೀಸನ್. ನಮ್ಮ ಟ್ರಕ್ಕು ಬರ್ತಾ ಇದೆ ಅಂತಂದರೆ ಪ್ರತಿಯೊಂದು ಸ್ಟೇಟ್ಗೂ ಇಂಪ್ರಮೇಷನ್ ಕೊಡ್ತೀವಿ, ನಾವು ಕೊಡಲೇಬೇಕು. ಯಾರ್ಯಾರಿಗೆ ಇಂಫಾರ್ಮೇಷನ್ ಕೊಡ್ತೀರಪ್ಪ ಅಂತಂದರೆ ಫಸ್ಟು ರೋಡ್ ಕಾಮಗಾರಿ ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಫಸ್ಟ್ ಮಾಹಿತಿ ತೊಗೊತೀವಿ. ಆಮೇಲೆ ಎಲ್ಲಿಂದ ಹೆಂಗೆ ಹೋಗ್ಬೋದು, ಯಾವ ರೂಟಲ್ಲಿ ಹೋಗ್ಬೋದು. ನೋಡಿ ಇಲ್ಲೂ ಅಷ್ಟೇ ಪೊಲೀಸವರು ರೋಡ್ ಬ್ಲಾಕ್ ಮಾಡಿದ್ದಾರೆ ನೋಡಿ ಇಬ್ಬರು. ನೋಡಿ ಈ ಥರ ರೋಡ್ ಬ್ಲಾಕ್ ಮಾಡಿರ್ತಾರೆ, ಕಂಪಲ್ಸರಿ ಮಾಡೇ ಮಾಡ್ತಾರೆ. ಯಾಕೆಂತಂದರೆ ನ್ಯಾಷನಲ್ ಹೈವೇಗಳು ಬರೋ ಒಂದು ಟಚ್ ಆಗೋವರೆಗೂ, ನ್ಯಾಷನಲ್ ಹೈವೇ ಟಚ್ ಆಗೋವರೆಗೂ ಈ ಥರ ಸಿಟಿ ಒಳಗಡೆ ನಾವೆಲ್ಲೇ ಇದ್ರೂ ಕಂಪಲ್ಸರಿ ರೋಡ್ ಬ್ಲಾಕ್ ಮಾಡೇ ಮಾಡಿರ್ತಾರೆ ಪೊಲೀಸವರು. ಯಾಕಂದರೆ ನಾವು ಇಂಫಾರ್ಮೇಷನ್ ಕೊಟ್ಟೇ ಕೊಡಬೇಕು, ಇಂಫಾರ್ಮೇಷನ್ ಕೊಡ್ತೀರ ತೊಗೊಂಡು ಹೋಗೋಕ್ಕಾಗೋದೇ ಇಲ್ಲ. ಯಾಕಂತಂದರೆ ಈ ಟ್ರಕ್ಕು ಒಂದು ಸತಿ ಹೋಗಿ ಸಿಟಿ ಒಳಗಡೆ ತಗೊಳಕ್ಕಂತು ಅಂತಂದರೆ ಒಂದು ದಿವಸ ಆಯಿತು, ಎರಡು ದಿವಸ ಆಗುತ್ತೆ. ಸೊ ಅದರಿಂದ ಇಂಫಾರ್ಮೇಷನ್ ಇಲ್ದಿರ ನಾವು ಈ ಥರ ಟ್ರಕ್ಗಳನ್ನ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ತೊಗೊಂಡು ಹೋಗೋಕ್ಕಾಗಲ್ಲ. ಮುಖ್ಯವಾಗಿ ಇನ್ನೊಂದೇನಪ್ಪ ಅಂತಂದರೆ ಜಾಸ್ತಿ ಹೈಟ್ ಇತ್ತು ಅಂತಂದರೆ ನಾವು ಕಂಪಲ್ಸರಿ ಕೆ ಇ ಬಿ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಯಾಕೆ ಅಂತಂದರೆ ಲೈನ್ ಏನಾದರೂ ಟಚ್ ಆಗ್ತಾ ಇದೆ ಅಂತಂದರೆ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ. ಸೊ ಕೆ ಇ ಬಿ ಅವ್ರಿಗೆ ಕಂಪಲ್ಸರಿ ಹೇಳಲೇಬೇಕು. ಆಮೇಲೆ ಮತ್ತೆ ರೋಡ್ ಏನಾದರೂ ರೆಡಿ ಮಾಡ್ತಾಯಿದ್ರೆ, ಎಲ್ಲಾದರೂ ರೋಡ್ ಕಾಮಗಾರಿ ನಡೀತಾ ಇದ್ರೆ, ಆಮೇಲೆ ಎಲ್ಲಾದರೂ ಬ್ರಿಡ್ಜ್ ಬರೋಂಗಿದ್ರೆ, ಆಮೇಲೆ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ ರೈಲ್ವೆ ಟ್ರ್ಯಾಕ್ಗಳು. ಸೊ ರೈಲ್ವೆ ಟ್ರ್ಯಾಕ್ ಬರೋಂಗಿದ್ರು ಅಷ್ಟೇ. ಸೊ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಫಸ್ಟೇ ಆ ಟ್ರ್ಯಾಕಲ್ಲಿ ಯಾವ ಟ್ರೈನ್ ಬರುತ್ತೆ ಎಷ್ಟೋ ಬರುತ್ತೆ ಎಲ್ಲ ತಿಳ್ಕೊಂಡು ಕಾಲ್ ಮಾಡಿ ಎಲ್ಲ ತಿಳ್ಕೊಂಡು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಸೊ ನಾವು ರೋಡ್ ಕ್ರಾಸಿಂಗ್ ಮಾಡಬೇಕು. ಸೊ ಆ ಥರ ಇದೊಂದು ಟ್ರಕ್ಕು ತುಂಬ ಜವಾಬ್ದಾರಿಯಿಂದ ಓಡಿಸೋವಂಥ ಡ್ರೈವಿಂಗ್ ಕೆಲಸ ಅದು ಈ ಟ್ರಕ್ಗಳು. ಮಾಮೂಲಿ ಟ್ರಕ್ ಥರ ಅಲ್ಲ, ತುಂಬ ಜವಾಬ್ದಾರಿ ಇರುತ್ತೆ. ಆ್ಯಕ್ಚುಲಿ ಇದೆಲ್ಲ ಬಂದು ಡ್ರೈವರ್ ನೋಡ್ಕೊಳೋ ಅಂತ ಇದೆಲ್ಲ, ಡ್ರೈವರ್ದೇನಿದ್ರು ಬರೀ ಡ್ರೈವಿಂಗ್ ಗಾಡಿ ಮಾತ್ರ ಓಡಿಸ್ತಾ ಇರ್ಬೇಕು ಅಷ್ಟೇ. ಅದು ಮುಂದೆಗಡೆ ಏನು ಸೆಕ್ಯೂರಿಟಿ ಇರ್ತಾರೆ, ಸೊ ಇದಕ್ಕೆ ಸಂಬಂಧಪಟ್ಟವರು ಯಾರು ಇರ್ತಾರೆ ಓನರು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರೋ ಮ್ಯಾನೇಜರ್ಗಳು ಇನ್ಚಾರ್ಜ್ ಇವರೆಲ್ಲ ಯಾರು ಇರ್ತಾರೆ ಅವ್ರದ್ದು ಕೆಲಸ ಅದೆಲ್ಲ. ಸೊ ಡ್ರೈವರ್ದೇನಿದ್ರು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಸೊ ಮುಂದೆ ಇರೋರಿಗೆ ಹಿಂದೆ ಇರೋರಿಗೆ ಎಲ್ಲ ಇನ್ಫಾರ್ಮೇಷನ್ ಹೋಗ್ತಾ ಇರುತ್ತೆ. ಸೊ ಅವ್ರು ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿ ನೈಟ್ ಸ್ಟೇ ಮಾಡಬೇಕು, ಯಾವ ಊರಿಗೆ ಹೋಗಬೇಕು ಅನ್ನೋದು ಎಲ್ಲ ಅದರಲ್ಲಿ ಅವ್ರಿಗೆ ಪ್ರತಿಯೊಂದೂ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಒಬ್ಬ ಸೂಪರ್ವೈಸರು ಇನ್ಚಾರ್ಜ್ ಅನ್ನೋದು ಇರ್ತಾರೆ. ಸೊ ಅವ್ರ ಮುಖಾಂತರನೇ ನಮ್ಮ ಗಾಡಿ ಟ್ರಕ್ಕು ಓಡಿಸೋಕ್ಕೆ ನಾವು ಸಾಧ್ಯ. ಯಾಕೆಂದರೆ ಯಾವುದೇ ಸಿಟಿ ಪಾಸ್ ಮಾಡಬೇಕು ಅಂದ್ರೂ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಈ ಟೈಮಲ್ಲಿ ಯಾವ ಟ್ರಾಫಿಕ್ ಜಾಮ್ ಇರುತ್ತೆ, ಈ ಟೈಮಲ್ಲಿ ನಾವು ಸಿಟಿ ಪಾಸ್ ಮಾಡ್ಬೋದಾ, ಯಾಕೆ ಗಾಡಿ ನಿಂತ್ಕೊಂತು. ಸೊ ನೋಡಿ ಹಂಗೆ ಒಂದೊಂದು ಸತಿ ಕೆಲವು ಟೈಮಲ್ಲಿ ಸಮ್ ಟೈಮ್ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಗಾಡಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಇದೆ, ತೊಂದರೆ ಏನಿಲ್ಲ. ಮಿನಿಮಮ್ ಈ ಗಾಡಿ ಬಂದು 24 ಅವರ್ಸ್ ಡ್ರೈವಿಂಗ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂದರೆ ಮಿನಿಮಮ್ 30-50 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ. ಅದು ಏನು ಟ್ರಾಫಿಕ್ ಇಲ್ಲ ಅಂದರೆ, ನ್ಯಾಷನಲ್ ಹೈವೇಲಿದ್ದರೆ ಮಾತ್ರ. ಸಿಟಿ ಒಳಗಡೆ ಊರೊಳಗಡೆ ಎಲ್ಲ ಬಂದಾಗೆಲ್ಲ ಹೋಗೋಕ್ಕಾಗಲ್ಲ. ಆ್ಯಕ್ಚುಲಿ ಈ ಥರ ಹೆವಿ ಟ್ರಕ್ಗಳು, ಹೆವಿ ಲಗೇಜ್ ಏನೇ ಇದ್ರೂ ಬೋಟಲ್ಲಿ ಕಳಿಸ್ತಾರೆ, ಅಂದರೆ ಸಮುದ್ರದ ಮೇಲೆ ಬೋಟಲ್ಲಿ ಕಳಿಸ್ಬಿಡ್ತಾರೆ. ಎಲ್ಲಿ ಸಮುದ್ರ ಇರಲ್ವೋ ಸೊ ಅಲ್ಲಿ ಬೈ ರೋಡು ಈ ಥರ ಟ್ರಕ್ಗಳು ಟ್ರಾಲಿ ಮೇಲೆ ತೊಗೊಂಡು ಹೋಗ್ತಾರೆ. ವರ್ಷಕ್ಕೆಲ್ಲ ಈ ಟ್ರಕ್ಗಳಿಗೆ ಈ ಲಾರಿಗಳಿಗೆಲ್ಲ ಈ ಥರದ್ದು ಯಾವುದನ್ನು ಒಂದೇ ಬಾಡಿಗೆ, ಒಂದು ಬಾಡಿಗೆ ಅಥವಾ ಎರಡು ಬಾಡಿಗೆ ಸಿಗುತ್ತೆ ಅಷ್ಟೇ. ಈ ತಿಂಗಳೆಲ್ಲ ನಾವು ಏನು ದುಡಿತೀರಿ ಅದೆಲ್ಲ ಇದೊಂದು ಬಾಡಿಗೆಯಲ್ಲೇ ನಮ್ಗೆ ಅಷ್ಟು ದುಡ್ಡು ಬಂದುಬಿಡುತ್ತೆ. ಸೊ ಆ ಥರ ಡ್ರೈವಿಂಗ್ ಕೆಲಸ ಇದು ಅಂತಂದರೆ ರಾತ್ರಿ ಆಗಲೂ ಡ್ರೈವ್ ಮಾಡ್ತೀವಿ ಅನ್ನೋದು ಅದೆಲ್ಲ ಸುಳ್ಳು. ರಾತ್ರಿ ಆಗಲೂ ಎಲ್ಲ ಡ್ರೈವ್ ಮಾಡೋಕ್ಕಾಗಲ್ಲ ಈ ಥರ ಟ್ರಕ್ಗಳು. ಯಾಕಂದರೆ ಯಾವ ಟೈಮ್ಗೆ ಯಾವ ಸಿಟಿಗೆ ಹೋಗ್ತೀವಿ, ಯಾವ ಟೈಮಲ್ಲಿ ಎಲ್ಲಿ ಟ್ರಾಫಿಕ್ ಇರುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇವೆಲ್ಲ ಗಾಡಿಗಳು ರಿಪೇರಿ ಆಗಿಬಿಡ್ತು ಅಂತಂದರೆ 2 ದಿವಸ ಆದರೂ ಆಯಿತು, 3 ದಿವಸ ಆದರೂ ಆಯಿತು. ಸೊ ಆ ಥರ ಇರುತ್ತೆ ಪರಿಸ್ಥಿತಿ. ಬಟ್ ನೈಟ್ ಜರ್ನಿ ಇರೋದ್ರಿಂದ ಸೊ ಏನೂ ತೊಂದರೆ ಇರಲ್ಲ.
ನೋಡಿ ಇನ್ನೂ ಸಿಟಿ ಬಿಟ್ಟು ನಾವು ಹೋಗಕ ಆಗಲಿಲ್ಲ ಸೋ ಆಲ್ಮೋಸ್ಟ್ ನಾವು ಸಿಟಿ ಒಳಗಡೆನೇ ಹೋಗಬೇಕೋ ಏನೋ ಗೊತ್ತಾಗ್ತಾ ಇಲ್ಲ ಸೋ ಆಲ್ಮೋಸ್ಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದೀವಿ ಅಷ್ಟೇನೆ ನಾವು ನಮ್ಮ ಕೆಲಸ ಏನಿದ್ರೂ ಡ್ರೈವಿಂಗ್ ಮಾಡ್ತಾ ಇರೋದೇ ಸೋ ನೋಡಿ ಮುಂದೆಗಡೆ ನ್ಯಾಷನಲ್ ಹೈವೇ ಇದ್ದಂಗಿದೆ ನ್ಯಾಷನಲ್ ಹೈವೇನೋ ಅಲ್ಲ ಸೋ ರೈಲ್ವೇ ಟ್ರ್ಯಾಕ್ ನೋಡಿ ಫಸ್ಟೇ ರೈಲ್ವೇ ಡಿಪಾರ್ಟ್ಮೆಂಟ್ ಗೆ ಇನ್ಫರ್ಮೇಷನ್ ಕೊಟ್ಟಿರಬೇಕು ನೋಡಿ ಫಸ್ಟೇ ರೈಲ್ವೇ ಡಿಪಾರ್ಟ್ಮೆಂಟ್ ಗೆ ಇನ್ಫರ್ಮೇಷನ್ ಕೊಟ್ಟಿದ್ರೆ ನೋಡಿ ಆ ತರ ಬಂದು ಪೊಲೀಸ್ ಅವರು ನಮಗೆ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಸೋ ಯಾವುದೇ ತರ ಏನು ತೊಂದರೆ ಆಗದೆ ಇರಂಗೆ ಸೋ ಇವೆಲ್ಲ ಕಂಪಲ್ಸರಿ ರೂಲ್ಸ್ ಅಂಡ್ ರೆಗುಲೇಷನ್ಸ್ ಅವೆಲ್ಲ ಸೂಪರ್ವೈಸರ್ ನೋಡ್ಕೊಂತಾರೆ ಇನ್ಚಾರ್ಜ್ ಸೋ ನಮ್ಮ ಮುಂದೆಗಡೆ ಹಿಂದೆಗಡೆ ಗಾರ್ಡ್ಸ್ ಇದ್ದಾರಲ್ಲ ಸೋ ಅವರು ನೋಡ್ಕೊಂತಾ ಇರ್ತಾರೆ ಎಲ್ಲ ಇನ್ಫರ್ಮೇಷನ್ ಫಸ್ಟೇ ಆನ್ ದ ಸ್ಪಾಟ್ ಎಲ್ಲ ಇನ್ಫರ್ಮೇಷನ್ ಕೊಟ್ಟ ಮೇಲೇನೆ ನಮ್ಮ ಟ್ರಕ್ ಗಾಡಿಗಳೆಲ್ಲ ಹೋಗೋದು ಸೋ ಅಲ್ಲಿವರೆಗೂ ಇನ್ಫರ್ಮೇಷನ್ ಕೊಟ್ಟಿಲ್ಲ ಅಂದರೆ ಅಲ್ಲಿವರೆಗೂ ಮೂವ್ ಮಾಡಲ್ಲ ನೋಡಿ ಇಲ್ಲಿ ಯಾವುದೋ ನೋಡಿ ಲೆಫ್ಟ್ ಸೈಡಲ್ಲಿ ಯಾವುದೋ ಒಂದು ಕಂಪ್ನಿ ಇದೆ ಅದು ಯಾವುದೋ ಒಂದು ಕಂಪ್ನಿ ಸೋ ಅದನ್ನು ಎಲ್ಲ ಫುಲ್ಲು ಎಲ್ಲ ಬಾಕ್ಸ್ಗಳು ಕಂಟೈನರ್ಗಳಿದೆ ನಮ್ಮದು ಟ್ರಕ್ ಬಂದು ಎಂ ಎ ಎನ್ ಅಂತ ಶಿಟ್ ಜಸ್ಟ್ ಮಿಸ್ ಬ್ರೋ ಜಸ್ಟ್ ಮಿಸ್ ನಮ್ಮ ಗಾಡಿಗೇನೆ ನಾವು ಇವಾಗ ಆಕ್ಸಿಡೆಂಟ್ ಮಾಡಿಬಿಡ್ತಾ ಇದ್ವಿ ಜಸ್ಟ್ ಮಿಸ್ಸಲ್ಲಿ ಪಾಸ್ ಆದ್ವಿ ನೋಡಿ ಎಷ್ಟು ಗಾಡಿಗಳು ಬರ್ತಾ ಇದೆ ನಮ್ಮ ಹಿಂದೆಗಡೆ ಹಂಗೆ ನಮ್ಮ ಟ್ರಕ್ ಮುಂದೆಗಡೆ ಯಾವುದು ಹೋಗಂಗಿಲ್ಲ ಎಲ್ಲ ಏನೇ ಇದ್ರು ನಮ್ಮ ಹಿಂದೆನೇ ಬರಬೇಕು ನಮ್ಮ ಮುಂದೆ ಯಾವುದು ಹೋಗಂಗಿಲ್ಲ ಒಂಥರ ಡ್ರೈವಿಂಗು ಒಂಥರ ರಾಯಲ್ ಆಗಿರುತ್ತೆ ಒಂಥರ ರಾಜರ ಮರ್ಯಾದೆ ಅಂತಲೇ ಹೇಳ್ಬೋದು ನಮ್ಮ ಡ್ರೈವಿಂಗ್ ಈ ಥರ ಟ್ರಕ್ಗಳಿಗೆ ಡ್ರೈವಿಂಗ್ ಮಾಡ್ಕೊಂಡು ಹೋದರೆ ರಾಜರ ಮರ್ಯಾದೆ ಅಂತಲೇ ಹೇಳ್ಬೋದು ಸೊ ಆ ರೀತಿ ಆ ಲೆವೆಲ್ಗೆ ಇರುತ್ತೆ ನಮ್ಮ ಡ್ರೈವಿಂಗ್ ಕೆಲಸ ಈ ಥರ ಟ್ರಕ್ಗಳು ಓಡಿಸ್ಬೇಕಾದ್ರೆ ನೋಡಿ ಇನ್ನೇನು ಸೂರ್ಯ ಹುಟ್ತಾ ಇದ್ದಾನೆ ಬೆಳಗ್ಗಿನ ಜಾವ ಆಗ್ತಾ ಇದೆ ನೈಟ್ ಬಿಟ್ಟಿದ್ದು ನಾವು ಆಲ್ಮೋಸ್ಟ್ ಬೆಳಗ್ಗಿನ ಜಾವ ಆಗ್ತಾ ಇದೆ ಓಡ್ತಾ ಇದ್ದೀವಿ ಹೋಗ್ತಾ ಇರೋದು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೋಗ್ತಾ ಇರೋದು ಇದನ್ನ ಈ ಗಾಡಿಗಳು ಜಾಸ್ತಿ ಸ್ಪೀಡಾಗೂ ಹೋಗೋಕ್ಕಾಗಲ್ಲ ಏನೇ ಆದರೂ ಮ್ಯಾಕ್ಸಿಮಮ್ 20 ಕಿಲೋಮೀಟರ್ ಸ್ಪೀಡಲ್ಲಿ ಮಾತ್ರನೇ ಈ ಗಾಡಿ ಹೋಗೋಕ್ಕೆ ಸಾಧ್ಯ 10-20 ಕಿಲೋಮೀಟರ್ ಅದಕ್ಕೇನ ಸ್ಪೀಡಾಗಿ ಹೋಗೋದೇ ಇಲ್ಲ ಗಾಡಿ ಅದಕ್ಕೇನೆ ಇದು ಒಂದು ದಿವಸಕ್ಕೆ 50-60 ಕಿಲೋಮೀಟರ್ ಮೇಲೆ ಹೋಗಲ್ಲ ಹೋಗೋಕ್ಕಾಗೋದು ಇಲ್ಲ ಬರೀ ಏನಿದ್ರು 10-20 ಕಿಲೋಮೀಟರ್ ಸ್ಪೀಡ್ ಅಷ್ಟೇ ಅಂದರೆ ಹೋಗ್ಬೋದು ಸ್ಪೀಡಾಗಿ ಇಲ್ಲ ಅಂತಲ್ಲ ಬಟ್ ಅದ್ರ ಕೆಪಾಸಿಟಿ ಅಷ್ಟಿರುತ್ತೆ ನೋಡಿ ಸೂರ್ಯ ಹುಟ್ತಾ ಇದ್ದಾನೆ ಬೆಳಗ್ಗಿನ ಜಾವ ಆಗ್ತಾ ಇದೆ ಬೆಳಗ್ಗಿನ ಜಾವ 5:30 ಸೂರ್ಯ ಹುಟ್ಟೋ ಟೈಮು ನೋಡಿ ನಮಗೆ ಆಲ್ರೆಡಿ ಸೂರ್ಯದ ಕಿರಣಗಳು ನಮ್ಮ ಎದುರುಗಡೆಗೆ ಬೀಳ್ತಾ ಇದೆ ಸೂರ್ಯ ಹುಟ್ತಾ ಇದ್ದಾನೆ ಆಲ್ರೆಡಿ ಸೊ 5:30 ಹತ್ತತ್ರ ಆಗ್ತಾ ಇದೆ ನೋಡ ಸಿಟಿಯಲ್ಲಿ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಮಾಡ್ತಾರೋ ಏನು ಅಂತ ಗೊತ್ತಿಲ್ಲ ಸೊ ಎಲ್ಲಿವರೆಗೂ ಅವ್ರು ಕರ್ಕೊಂಡು ಹೋಗ್ತಾರೋ ಅಲ್ಲಿವರೆಗೂ ಹೋಗ್ತಾ ಇರೋದು ಸೊ ಡೌನ್ ಬಂದಾಗಂತೂ ಗಾಡಿ ಫುಲ್ಲು ಸ್ಪೀಡ್ ಆಗಿಬಿಡುತ್ತೆ ಸೊ ಆ ಟೈಮಲ್ಲಂತೂ ನಾವು ಆ ಸ್ಪೀಡ್ ತಕ್ಕಂತೆ ನಾವು ಆ ಗೇರಲ್ಲೇ ಹೋಗಬೇಕು ಆ್ಯಕ್ಚುಲಿ ನಮ್ಮದೆಲ್ಲ ಆಟೋಮೆಟಿಕ್ ಗಾಡಿ ಸೊ ಮ್ಯಾನ್ಯುವಲ್ ಇಲ್ಲ ಸೊ ಮ್ಯಾನ್ಯುವಲ್ ಇದ್ರೂ ಮ್ಯಾನ್ಯುವಲಲ್ಲಿ ಗಾಡಿ ಓಡಿಸೋಗೆ ರೂಲ್ಸ್ ಇಲ್ಲ ಯಾಕೆ ಅಂತಂತಂದರೆ ಮ್ಯಾನ್ಯುವಲಲ್ಲಿ ಗಾಡಿ ಓಡಿಸಿದ್ರೆ ಆಟೋಮೆಟಿಕ್ಕು ಮೈಲೇಜ್ ಬರಲ್ಲ ಸೊ ಅದರಿಂದ ಯಾವುದೇ ಕಾರಣಕ್ಕೂ ಮ್ಯಾನ್ಯುವಲಲ್ಲಿ ಓಡಿಸಲ್ಲ ನಾವೇನಿದ್ರೂ ಆಟೋಮೆಟಿಕಲ್ಲೇ ಓಡಿಸೋದು ಎಷ್ಟೇ ಲೆವಿ ಲೋಡ್ ಇದ್ರೂ ಆಟೋಮೆಟಿಕಲ್ಲೇ ಹೋಗೋದು ಇದು ಗಾಡಿಗಳು ಏನೋ ಸೂರ್ಯ ಹುಟ್ತಾ ಇದ್ದ ಅವಾಗೆ ಸ್ವಲ್ಪ ಇನ್ನೂ ಸೂರ್ಯ ಹುಟ್ಟೋದು ಕಾಣಿಸ್ತಾ ಇತ್ತು ಅವಾಗ ಇನ್ನೂ ಬೆಳಕೆ ಕಾಣಿಸ್ತಾ ಇಲ್ವೇ ಯಾಕೆ ತಿರ್ಗಾ ಏನಾದರೂ ಸೂರ್ಯ ಹೋಗಿ ಮುಚ್ಚಿಕೊಂಬಿಟ್ನ ನೋಡಿ ಎದುರುಗಡೆ ಯಾವುದೋ ಟ್ರಕ್ ಬರ್ತಾ ಇದೆ ನಾವು ಹೇಳಿದ್ನಲ್ವಾ ಇದಕ್ಕೆ ನಮಗೆ ಹಿಂದೆಗಡೆ ಮುಂದೆಗಡೆ ಮಿರರ್ಗಳಲ್ಲಿ ಏನೂ ಗೊತ್ತಾಗಲ್ಲ ಮುಂದೆ ಎಲ್ಲೋ ಇದ್ದರೆ ಹಿಂದೆ ಎಲ್ಲೋ ಇರ್ತೈತೆ ಇದು ಆ ಥರ ಒಂದು ಡ್ರೈವಿಂಗ್ ಅನುಭವ ಇದು ನಾವು ಹಿಂದೆ ಮುಂದೆ ಎಲ್ಲ ನೋಡಬೇಕು ಅಂತಂದರೆ ಫ್ರಂಟ್ ಸೈಡಲ್ಲಿ ಫ್ರಂಟಲ್ಲಿ ಒಂದು ಟಿ ವಿ ಇಟ್ಟಿರ್ತಾರೆ ಚಿಕ್ಕದು ಸೊ ಆ ಟಿ ವಿಯಲ್ಲೇ ನೋಡಬೇಕು ಸಿ ಸಿ ಕ್ಯಾಮ್ರಾ ಇರುತ್ತೆ ನಮ್ಮ ಟ್ರಕ್ಕು ಫುಲ್ಲೂ ಸಿ ಸಿ ಕ್ಯಾಮ್ರಾ ಇರುತ್ತೆ 6 CC ಕ್ಯಾಮ್ರಾ ಇಟ್ಟಿರ್ತಾರೆ ಡೌನು ಸೊ ಯಾಕೆ ನಮ್ಮ ಗಾಡಿ ಯಾವಾಗ ಸ್ಲೋ ಆಗಿಬಿಡುತ್ತೆ ಸ್ಲೋ ಆಗುತ್ತೆ ಅಂತಂದರೆ ಫುಲ್ ಡೌನ್ ಇರುತ್ತಲ್ಲ ಸೊ ಅದರಿಂದ ಆಟೋಮೆಟಿಕ್ ಇಂಜಿನ್ ಬ್ರೇಕ್ ಕಂಟ್ರೋಲ್ ಸಿಸ್ಟಮ್ ಅನ್ನೋದೊಂದು ಇರುತ್ತೆ ಆಕ್ಸಿಲೇರ್ ಬ್ರೇಕ್ ಅಂತ ಸೊ ಅದು ಏನಾದರೂ ನಾವು ಆನ್ ಮಾಡಿದ್ರೆ ಇಮಿಡಿಯೇಟ್ಲಿ ಗಾಡಿ ಹಂಗೆ ನಿಂತ್ಕೊಂಬಿಡುತ್ತೆ ಸೊ ಅದು ಆನ್ ಆಗ್ತಾ ಇದೆ ಆವಾಗವಾಗ ಸೊ ಡೌನಲ್ಲಿದ್ದಾಗ ನಾವೇ ಆನ್ ಮಾಡ್ತಾ ಇದ್ದೀವಿ ಯಾಕಂದರೆ ಜಾಸ್ತಿ ಸ್ಪೀಡಲ್ಲಿ ಕಂಟ್ರೋಲ್ ಮಾಡಬೇಕು ಅಂದರೆ ಅದನ್ನು ಯೂಸ್ ಮಾಡಬೇಕು ಈ ಥರ ಟ್ರಕ್ಗಳೆಲ್ಲ ಓಡಿಸ್ಬೇಕು ಅಂತಂದರೆ ಟ್ರೈನಿಂಗು ಕಂಪಲ್ಸರಿ ಟ್ರೈನಿಂಗು
ಇವಾಗ ವೋಲ್ವೋ ಸ್ಕ್ಯಾನಿಯಾ ಇವೆಲ್ಲ ನಾವು ಡ್ರೈವ್ ಮಾಡಬೇಕು ಅಂತಂದರೆ ಆ ಕಂಪ್ನಿಯಿಂದನೇ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅಂದರೆ ಈತ ಒಬ್ಬ ಪಕ್ಕ ಕೆಲಸಗಾರ ಅಂದರೆ ಪಕ್ಕ ಡ್ರೈವರ್ ಇವನು, ಇವರಿಗೆ ಎಲ್ಲ ಗೊತ್ತಿರುತ್ತೆ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಸರ್ಟಿಫಿಕೇಟ್ ಬೇಕು ಅಂತಂದರೆ ನಾವು ಆ ಕಂಪ್ನಿಗೆ ಡ್ರೈವಿಂಗ್ ಕೆಲಸಕ್ಕೆ ಅಂತ ಹೋಗಬೇಕು. ಓ ಓ ಇಲ್ಲ ರೈಟ್ ತೊಗೊಳಕ್ಕೆ ಹೇಳ್ತಾವ್ರಾ? ಓ ರೈಟ್ ರೈಟ್. ಓಯ್ಯೂಶ್ಟ್, ಅಷ್ಟೇ ಮುಗೀತು ಕತೆ. ಎಲ್ಲ ಬಂದು ಅಳ್ದಳ್ ಕೂತ್ಕೊಂಬಿಡ್ತು ಗಾಡಿ ಟ್ರಕ್ಕು. ನೋಡಿ ಕೆಲವು ಟೈಮಲ್ಲಿ ಈ ಥರ ಆಗ್ಬಿಡುತ್ತೆ, ಸಡನ್ನಾಗಿ ರೈಟ್ ಟರ್ನು ಲೆಫ್ಟ್ ಟರ್ನು ನೋಡ್ಕೊಂಡಿಲ್ಲ ಅಂತಂದರೆ ನೋಡಿ ಈ ಥರ ಆಗ್ಬಿಡುತ್ತೆ. ಬಂದು ಅಳ್ದಳ್ ಕೂತ್ಕೊಂಬಿಟ್ಟಿದೆ. ಸೊ ಇವಾಗ ಇದನ್ನು ಹೆಂಗೆ ಇವಾಗ ಈಸಿ ತೆಗೆಯೋದು? ಹೆವಿ ಲೋಡ್ ಬೇರೆ, ಬೋಲ್ಡ್ ಬೇರೆ, ಬೋಲ್ಡ್ ಸಮೇತ ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಇಷ್ಟು ದೊಡ್ಡ ಇವಾಗ ಟ್ರಕ್ನ ಹೆಂಗೆ ರಿವರ್ಸ್ ತೆಗೆಯೋದು? ಸೊ ನೋಡೋಣ ಇದೇ ಕೆಲಸದ ಮೇಲೆ ಇದನ್ನು ರಿವರ್ಸ್ ತೆಗಿಯೋಕ್ಕಾಗತ್ತಾ ಇಲ್ವಾ, ಇಲ್ಲಾಂದರೆ ಹೆಲ್ಪ್ ಲೈನ್ಗೆ ಏನು ಫೋನ್ ಮಾಡಿ ಕರ್ಸ್ಕೊಬೇಕಾ ನೋಡೋಣ. ಸೂರ್ಯನೂ ಹುಟ್ಟಿದ್ದಾಯ್ತು, ಬೆಳಗಿನ ಜಾವನೂ ಆಗೋಯ್ತು, ಸೂರ್ಯನೂ ಹುಟ್ಬಿಟ್ಟಿದ್ದಾನೆ. ಸೊ ಪ್ರಯತ್ನ ಮಾಡೋಣ, ನೋಡೋಣ ಆದಷ್ಟು ನಾವೇ. ಸೊ ಆಲ್ಮೋಸ್ಟ್ ಲೋಡ್ ಬಂದು ಒಂಥರ ಮಣ್ಣು ಕಚ್ಕೊಂಬಿಟ್ಟಿದೆ. ಸೊ ಇದು ರಿವರ್ಸ್ ಬರುತ್ತೋ ಇಲ್ವೋ ಅಥವಾ ಸರ್ವಿಸ್ ಸೆಂಟ್ರ್ ಕಾಲ್ ಮಾಡಬೇಕೋ ನೋಡೋಣ. ಸೊ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡೋಣ, ಆಗಿಲ್ಲ ಅಂತಂದರೆ ಕಂಪ್ನಿಗೆ ಫೋನ್ ಮಾಡಿ ನಾವು ಸರ್ವಿಸ್ ಸೆಂಟ್ರಿಗೆ ಹೆಲ್ಪ್ ತೊಗೊಬೇಕು, ಬೇರೆ ದಾರಿ ಇಲ್ಲ. ಸೊ ಬನ್ನಿ, ಫಸ್ಟು ಗಾಡಿ ಈಚೆ ತೆಗೆಯೋದಕ್ಕೆ ಏನು ಬೇಕೋ ಅದಕ್ಕೆ ವ್ಯವಸ್ಥೆ